ಸಿಲಿಕಾನ್ ಸಿಟಿಯ ರಸ್ತೆಗಳ ಗುಣಮಟ್ಟ ಹೇಗಿತ್ತು ಅನ್ನೋದನ್ನ ನೀವೀಗಾಗಲೇ ನೋಡ್ಕೊಂಡು ಬಂದ್ರಿ. ಆದರೆ ಗುಣಮಟ್ಟ ಹೆಚ್ಚಿಸಲು ಶುರು ಮಾಡಿದ ವೈಟ್ ಟಾಪಿಂಗ್ ಕಾಮಗಾರಿ ಮೂರನೇ ಹಂತದ ಯೋಜನೆ ಇದೀಗ ಶುರುವಾಗ್ತಾ ಇದೆ. ನಗರದ ಹೃದಯ ಭಾಗದ ರಸ್ತೆಗಳನ್ನ ಪಾಲಿಕೆ ಆಡಳಿತ ವರ್ಗ ಕೈಗೆತ್ತಿಕೊಂಡಿದೆ. ಯಾವೆಲ್ಲ ರಸ್ತೆ ಸೇರಿವೆ ನೀವೇ ನೋಡಿ. डांबर रस्ते गुंडी बीळुत्तवे अन्नो कारणक्के सरकार वैट टापिंग मोरे होगित्तु. इदीग 400 कोटि रूपायि वेच्चदल्लि मूरने हंतद वैट टापिंग कामगारि कैगेत्तिकोळ्ळलु मुंदागिदे. ई बारि नगरद हृदय भागद रस्तेगळिगे वैट टापिंग भाग्य सिगलिदे. मेजेस्टिक काटनपेटे चिक्कपेटे बीवीके अय्यंगार रस्ते एसपी रोड भागदल्लि वैट टापिंग माडलु बीबीएमपी मुंदागिदे. ಈ ಸಂಬಂಧ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲಾಗಿದೆ. ಸರ್ಕಾರದಿಂದ ಬಂದಿದ್ದು ವಿಚಾರ ಅಲ್ಲ, ನಮ್ಮ ಬಜೆಟ್ ನಲ್ಲಿನೇ ಈ ವರ್ಷ 800 ಕೋಟಿ ಪ್ರಮುಖ ರಸ್ತೆಗಳಿಗೆ ಸಿಸಿ ರಸ್ತೆ ಮಾಡಲಕ್ಕೆ ಪ್ರಸ್ತಾವನೆ ಇದೆ. ಅದಕ್ಕೆ ನಾವು ಸಲ್ಲಿಕೆ ಆಗಿದೆ, ಆ ಪ್ರಸ್ತಾವನೆ ನಮ್ಮ ಕಡೆಯಿಂದ ಸಲ್ಲಿಕೆ ಆಗಿದೆ. ಆ ಪ್ರಸ್ತಾವನೆನೆ ಸಾಗರ ನೋಡ್ತಾ ಇದ್ರು, ವೆದರ್ ಇದನ್ನು ಯಾವ ಯಾವ ತರದ ರೋಡ್ ಯಾವ ತಗೊಳ್ಳಬೇಕು ಅಂತ ಹೇಳಿ ಅವರು ಅದರಲ್ಲಿ ಏನು ಪರಿಶ್ರಣೆ ಮಾಡ್ತಾರೆ ಮಾಡ್ತಾರೆ. ಬಟ್ ನಮ್ಮ ಕಡೆಯಿಂದ ಸಲ್ಲಿಕೆ ಆಗಿದೆ. ಕೆಲವು ರೋಡ್ಸ್ ಗಳಿಗೆ ನಾವು 800 ಕೋಟಿಯಲ್ಲಿ ತಗೊಳ್ತೀವಿ. ಅಂದಾಜು 400 ಕೋಟಿ ವೆಚ್ಚದಲ್ಲಿ ಮೂರನೇ ಹಂತದ ವೈಟ್ ಟಾಪಿಂಗ್ ಯೋಜನೆಗೆ ನಿರ್ಧಾರ ಮಾಡಲಾಗಿದೆ. ಮೊದಲ ಹಾಗೂ ಎರಡನೇ ಹಂತದ ಕಾಮಗಾರಿಗಳಿಗೆ ಗುತ್ತಿಗೆ ಪಡೆದ ಕಂಪನಿಗಳಿಗೆ ಕಾರ್ಯಾದೇಶ ನೀಡುವುದು ಅಥವಾ ಹೊಸದಾಗಿ ಟೆಂಡರ್ ಕರೆಯುವ ಬಗ್ಗೆ ಸರ್ಕಾರದ ಅನುಮತಿಗಾಗಿ ಪಾಲಿಕೆ ಅಧಿಕಾರಿಗಳು ಕಾಯುತ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗಲೇ ಮೂರನೇ ಹಂತದ ಯೋಜನೆಯ ಕಡತಗಳನ್ನು ತರಿಸಿ ಪರಿಶೀಲನೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ಹಾದು ಹೋಗಿದ್ದವು ಅನ್ನೋ ಕಾರಣಕ್ಕೆ ಯೋಜನೆ ಕೈಬಿಟ್ಟಿತ್ತು ಅನ್ನೋ ಆಪಾದನೆ ಇದೆ. ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಮೂರನೇ ಹಂತದ ವೈಟ್ ಟಾಪಿಂಗ್ ಕಾಮಗಾರಿ ಟೇಕ್ ಆಫ್ ಆಗುವ ಸೂಚನೆ ಸಿಕ್ಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18.